ಹರೇ ಕೃಷ್ಣ. ಶ್ರೀಮದ್ ಭಾಗವತ ಮಹಾಪುರಾಣದ ಕನ್ನಡ ಅನುವಾದ. ಶ್ರೀಮದ್ ಭಾಗವತವು ಒಂದು ಮಹಾಪುರಾಣವಾಗಿದೆ. ಮಾನವ ಸಮಾಜಕ್ಕೆ ಅತ್ಯಂತ ಪ್ರಮುಖವಾದ ಜ್ಞಾನವನ್ನು ವೇದಗಳಲ್ಲಿ ವಿವರಿಸಲಾಗಿದೆ. ಈ ವೇದವನ್ನು 5000 ವರ್ಷಗಳ ಹಿಂದೆ ಭಗವಂತನ ಅವತಾರವಾದ ಶ್ರೀಲ ವೇದವ್ಯಾಸರು ಬರೆದು ಕಲಿಯುಗದ ಜನರಿಗೆ ತೊರಕುವಂತೆ ಮಾಡಿದ್ದಾರೆ. ವೇದಗಳನ್ನು ಬರೆದ ನಂತರ ವೇದದ ಸಾರವನ್ನು ಅವರು ವೇದಾಂತ ಸೂತ್ರಗಳ ಮೂಲಕ ನೀಡಿದರು. ಈ ವೇದಾಂತ ಸೂತ್ರಕ್ಕೆ ಶ್ರೀಲ ವ್ಯಾಸದೇವರೇ ಸ್ವತಃ ಬರೆದ ಭಾಷ್ಯವೇ ಈ ಶ್ರೀಮದ್ ಭಾಗವತ ಮಹಾಪುರಾಣ. ತಮ್ಮ ಗುರುಗಳಾದ ಶ್ರೀ ನಾರದ ಮುನಿಗಳ ನಿರ್ದೇಶನದಂತೆ ಅವರು ಈ ಮಹಾಪುರಾಣವನ್ನು ರಚಿಸಿದರು. ಶ್ರೀಮದ್ ಭಾಗವತವು ವೈದಿಕ ಸಾಹಿತ್ಯದ ಕಲ್ಪತರುವಿನ ಪಕ್ವವಾದ ಫಲವಾಗಿದೆ. ಶ್ರೀಮದ್ ಭಾಗವತವನ್ನು ರಚಿಸಿದ ನಂತರ ಮೊದಲ ಬಾರಿಗೆ ವೇದವ್ಯಾಸರು ಇದನ್ನು ತಮ್ಮ ಮಗನಾದ ಶ್ರೀಲ ಶುಕಮುನಿಗಳಿಗೆ ಸಂಕ್ಷಿಪ್ತವಾಗಿ ಬೋಧಿಸಿದರು. ನಂತರ ಶುಕಮುನಿಗಳು ಸಂಪೂರ್ಣ ಭಾಗವತವನ್ನು ಮಹಾರಾಜ ಪರೀಕ್ಷಿತರಿಗೆ ಬೋಧಿಸಿದರು. ಹಸ್ತಿನಾಪುರದಲ್ಲಿ ಗಂಗಾ ನದಿಯ ತೀರದಲ್ಲಿ ಎಲ್ಲ ಋಷಿಮುನಿಗಳ ಸಮ್ಮುಖದಲ್ಲಿ ಈ ಸಂಪೂರ್ಣ ಭಾಗವತವನ್ನು ಶುಕಮುನಿಗಳು 7 ದಿನಗಳ ಕಾಲ ಸತತವಾಗಿ ಬೋಧಿಸಿದರು. ಪರೀಕ್ಷಿತ ಮಹಾರಾಜ ಒಬ್ಬ ರಾಜರ್ಷಿಯಾಗಿದ್ದನು. ಮುಂದಿನ 1 ವಾರದಲ್ಲಿ ತನಗೆ ಸಾವು ಬರಲಿದೆ ಎಂಬ ವಿಷಯವನ್ನು ತಿಳಿದ ಪರೀಕ್ಷಿತ ರಾಜನು ಕೂಡಲೇ ತನ್ನ ರಾಜ್ಯವನ್ನು ತ್ಯಜಿಸಿ ಗಂಗಾ ನದಿಯ ತೀರದಲ್ಲಿ ಅಮರಣಾಂತ ಉಪವಾಸವನ್ನು ಮಾಡಲು ಕುಳಿತನು. ಆಗ ಅಲ್ಲಿಗೆ ಬಂದ ಶುಕದೇವ ಗೋಸ್ವಾಮಿಯವರು ಶ್ರೀಮದ್ ಭಾಗವತವನ್ನು ಬೋಧಿಸಿದರು. ಶ್ರೀಮದ್ ಭಾಗವತವು ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳಲ್ಲಿ ಕೇಳುವ ಪ್ರಶ್ನೆಗಳೊಂದಿಗೆ ಪ್ರಾರಂಭವಾಗುತ್ತದೆ. ನೀವು ಶ್ರೇಷ್ಠ ಸಂತರು ಮತ್ತು ಭಕ್ತರಿಗೆ ಗುರುಗಳಾಗಿದ್ದೀರಾ, ಆದ್ದರಿಂದ ನಾನು ನಿಮ್ಮಲ್ಲಿ ಎಲ್ಲರಿಗೂ ಸಾಧ್ಯವಾಗುವಂತಹ ಜೀವನವನ್ನು ಸಾರ್ಥಕಗೊಳಿಸುವ ದಾರಿಯನ್ನು ತಿಳಿಸುವಂತೆ ಕೇಳುತ್ತಿದ್ದೇನೆ. ಮರಣವು ಸಮೀಪಿಸಿರುವ ವ್ಯಕ್ತಿಯು ಏನನ್ನು ಕೇಳಬೇಕು, ಜಪಿಸಬೇಕು, ನೆನೆಯಬೇಕು ಮತ್ತು ಪೂಜಿಸಬೇಕು ಎಂಬುದನ್ನು ದಯವಿಟ್ಟು ತಿಳಿಸಿ. ಆತನು ಏನನ್ನು ಮಾಡಬಾರದು ಎಂಬುದನ್ನು ತಿಳಿಸಿ. ಇವುಗಳೆಲ್ಲವನ್ನು ದಯವಿಟ್ಟು ನನಗೆ ವಿವರಿಸಿ. ಪರೀಕ್ಷಿತ ಮಹಾರಾಜನು ಕೇಳಿದ ಈ ಪ್ರಶ್ನೆಗಳಿಗೆ ಶುಕದೇವ ಗೋಸ್ವಾಮಿಗಳು ನಿರಂತರವಾಗಿ 7 ದಿನಗಳ ಕಾಲ ಉತ್ತರಿಸಿದರು. ಜೀವಾತ್ಮ, ಭೌತಿಕ ಪ್ರಕೃತಿಯ ಸೃಷ್ಟಿ ಮುಂತಾದ ವಿಷಯಗಳಿಂದ ಕೂಡಿದ್ದ ಶುಕದೇವ ಗೋಸ್ವಾಮಿಗಳ ಬೋಧನೆಯು ಅಲ್ಲಿ ನೆರೆದಿದ್ದ ಎಲ್ಲ ಋಷಿಮುನಿಗಳನ್ನು ತನ್ಮಯರಾಗಿ ಕೇಳುವಂತೆ ಮಾಡಿತು. ಸೂತ ಗೋಸ್ವಾಮಿಯವರು ಆಗ ಅದೇ ಸಭೆಯಲ್ಲಿ ಭಾಗವಹಿಸಿದ್ದರು. ಭಾಗವತವನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡ ಬಳಿಕ ಸೂತ ಗೋಸ್ವಾಮಿಗಳು ಶೌನಕರಿಗೆ ಈ ಭಾಗವತವನ್ನು ನೈಮಿಷಾರಣ್ಯದಲ್ಲಿ ಬೋಧಿಸಿದರು. ನೈಮಿಷಾರಣ್ಯದಲ್ಲಿ ಶೌನಕ ಋಷಿಗಳು ಕಲಿಯುಗದ ಜನರ ಉದ್ಧಾರಕ್ಕಾಗಿ ಒಂದು ನಿರಂತರವಾದ ಯಜ್ಞವನ್ನು ಪ್ರಾರಂಭಿಸಿದ್ದರು. ಶೌನಕ ಋಷಿಮುನಿಗಳ ವಿನಂತಿಯ ಮೇರೆಗೆ ಸಮಸ್ತ ವೇದದ ಸಾರವಾದ ಶ್ರೀಮದ್ ಭಾಗವತದ 18,000 ಶ್ಲೋಕಗಳನ್ನು ಸೂತ ಗೋಸ್ವಾಮಿಗಳು ಅವರಿಗೆ ತಿಳಿಸಿದರು. ಶ್ರೀಮದ್ ಭಾಗವತವನ್ನು ಓದುವವರು ಶುಕಮುನಿಗಳು ಮತ್ತು ಪರೀಕ್ಷಿತ ರಾಜರ ಸಂಭಾಷಣೆಯನ್ನು ಆಲಿಸುತ್ತಾರೆ. ಕೆಲವೊಮ್ಮೆ ಸೂತ ಗೋಸ್ವಾಮಿಗಳು ಶೌನಕ ಋಷಿಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುತ್ತಾರೆ. ಹೀಗೆ ಒಂದೇ ಸಲ ನಾವು 2 ಸಂಭಾಷಣೆಗಳನ್ನು ಕೇಳಬಹುದು. ಒಂದು ಗಂಗಾ ನದಿ ತೀರದಲ್ಲಿ ಶುಕದೇವ ಗೋಸ್ವಾಮಿ ಮತ್ತು ಮಹಾರಾಜ ಪರೀಕ್ಷಿತ, 2 ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿ ಮತ್ತು ಶೌನಕ ಋಷಿಗಳು. ಮುಂದೆ ಶುಕದೇವ ಗೋಸ್ವಾಮಿಗಳು ವಿದುರ ಮತ್ತು ಮೈತ್ರೇಯರ ಸಂಭಾಷಣೆಯನ್ನು ಮಹಾರಾಜ ಪರೀಕ್ಷಿತನಿಗೆ ತಿಳಿಸುತ್ತಾರೆ. ಶ್ರೀಮದ್ ಭಾಗವತವನ್ನು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸಂಸ್ಥಾಪನಾಚಾರ್ಯರಾದ ಶ್ರೀ ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಇಂಗ್ಲಿಷಿಗೆ ಅನುವಾದ ಮಾಡಿರುತ್ತಾರೆ. ಅವರು ಈ ಮಹಾಪುರಾಣವು ಎಲ್ಲರಿಗೆ ಅರ್ಥವಾಗುವಂತೆ ಭಾವಾರ್ಥವನ್ನು ಬರೆದಿರುತ್ತಾರೆ. ಆದ್ದರಿಂದ ಭಾಗವತವನ್ನು ಸಂಪೂರ್ಣವಾಗಿ ತಿಳಿಯಲು ಬಯಸುವವರು ಪುಸ್ತಕವನ್ನು ಓದುವುದು ಅವಶ್ಯಕವಾಗಿದೆ. ಇಲ್ಲಿ ಅನುವಾದವನ್ನು ಮಾತ್ರ ನೀಡಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಪ್ರಪಂಚದಾದ್ಯಂತ ಪ್ರಚಾರ ಮಾಡಿರುವ ಜಗದ್ಗುರು ಶ್ರೀಲ ಪ್ರಭುಪಾದರು ಮತ್ತು ಅವರ ಶಿಷ್ಯವೃಂದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ
ಈ ಶ್ರೀಮದ್ ಭಾಗವತದ ಪಾರಾಯಣವನ್ನು ಪ್ರಾರಂಭಿಸೋಣ. ಶ್ರೀಮದ್ ಭಾಗವತ ಮಹಾಪುರಾಣ ಅಧ್ಯಾಯ 1 ಋಷಿಗಳ ಪ್ರಶ್ನೆ. ಶ್ಲೋಕ 1. ಓಂ ನಮೋ ಭಗವತೇ ವಾಸುದೇವಾಯ. ಓಂ ನಮೋ ಭಗವತೇ ವಾಸುದೇವಾಯ. ಓಂ ನಮೋ ಭಗವತೇ ವಾಸುದೇವಾಯ. ಎಲೈ ಸ್ವಾಮಿಯೇ, ವಸುದೇವ ಪುತ್ರನಾದ ಶ್ರೀಕೃಷ್ಣನೇ, ಸರ್ವವ್ಯಾಪಿಯಾದ ದೇವೋತ್ತಮ ಪುರುಷನೇ, ನಿನಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತೇನೆ. ದೇವೋತ್ತಮನಾದ ಶ್ರೀಕೃಷ್ಣನೇ ಪರಮಸತ್ಯ. ದೃಷ್ಟಿಗೋಚರವಾದ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಶ್ರೀಕೃಷ್ಣನು ಕಾರಣ ಪುರುಷನಾದ್ದರಿಂದ ನಾನು ಅವನ ಧ್ಯಾನ ಮಾಡುತ್ತೇನೆ. ಅವನು ನೇರವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಪ್ರಜ್ಞೆಯನ್ನು ಉಳ್ಳವನು. ಅವನಿಗೆ ಮಿಗಿಲಾದ ಕಾರ್ಯಕಾರಣ ಇನ್ನೊಂದು ಇಲ್ಲವಾದ್ದರಿಂದ ಅವನು ಸರ್ವತಂತ್ರ ಸ್ವತಂತ್ರನು. ಶ್ರೀಕೃಷ್ಣನೇ ಮೊದಲು ಮೂಲಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದಜ್ಞಾನವನ್ನು ಬೋಧಿಸಿದನು. ಅಗ್ನಿಯಲ್ಲಿ ಜಲ, ಜಲದಲ್ಲಿ ನೆಲದಂತಹ ಮಾಯಾ ಬಿಂಬಗಳಿಂದ ದಿಗ್ಭ್ರಾಂತರಾದ ಋಷಿವರಣ್ಯರು ಮತ್ತು ದೇವತೆಗಳು ಅವನ ಭ್ರಮೆಗೆ ಒಳಪಟ್ಟರು. ಅವನಿಂದಾಗಿಯೇ ಪ್ರಕೃತಿಯ 3 ಗುಣಗಳಿಗೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ರೂಪುಗೊಂಡ ಐಹಿಕ ಜಗತ್ತು ಅವಾಸ್ತವವಾದರೂ ವಾಸ್ತವ ಎಂಬಂತೆ ಕಾಣುತ್ತದೆ ಎಂದೇ ಐಹಿಕ ಜಗತ್ತಿನ ಮಾಯಾಬಿಂಬಗಳಿಂದ ಸರ್ವದಾ ಮುಕ್ತವಾದ ತನ್ನ ಪಾರಮಾರ್ಥಿಕ ದಿವ್ಯಧಾಮದಲ್ಲಿ ನಿತ್ಯ ನಿರಂತರನಾಗಿರುವ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತೇನೆ, ಏಕೆಂದರೆ ಅವನೇ ಪರಮಸತ್ಯ. ಈ ಭಾಗವತ ಪುರಾಣವು ಐಹಿಕ ಪ್ರೇರಣೆ ಪ್ರಚೋದನೆಗಳಿಂದ ಕೂಡಿದ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹದು. ಪರಿಶುದ್ಧ ಹೃದಯರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಎಲ್ಲರ ಒಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯೇ ಅತ್ಯುನ್ನತ ಸತ್ಯ. ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲಗೊಳಿಸುತ್ತದೆ. ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತನ್ನ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತ ಒಂದೇ ಸಾಕು. ಬೇರೆ ಶಾಸ್ತ್ರದ ಅಗತ್ಯವೇನಿದೆ? ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತದ ಸಂದೇಶವನ್ನು ಕೇಳಿದರೆ ಸಾಕು. ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋತ್ತಮ ಪರಮಪುರುಷನು ಹೃದಯದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಎಲೈ, ತಜ್ಞರು ವಿಚಕ್ಷಣಮತಿಗಳು ಆದ ಜನರೇ, ವೈದಿಕ ಸಾಹಿತ್ಯದ ಕಲ್ಪತರುವಿನ ಪಕ್ವ ಫಲವಾದ ಶ್ರೀಮದ್ ಭಾಗವತವನ್ನು ಆಸ್ವಾದಿಸಿರಿ. ಅದು ಶ್ರೀ ಶುಕಮುನಿಗಳ ಮುಖವಾಣಿಯಾಗಿದೆ. ಆದ್ದರಿಂದಲೇ ಅದರ ಅಮೃತಪಾನವು ಮುಕ್ತಾತ್ಮರೂ ಸೇರಿದಂತೆ ಸರ್ವರಿಂದಲೂ ಆಸ್ವಾದಿತವಾಗಿದ್ದು ಈಗ ಈ ಫಲವು ಇನ್ನೂ ಹೆಚ್ಚು ರುಚಿಕರವಾಗಿದೆ. ಒಂದು ಸಲ ನೈಮಿಷಾರಣ್ಯವೆಂಬ ಪುಣ್ಯಕ್ಷೇತ್ರದಲ್ಲಿ ಶೌನಕ ಮುನಿಗಳ ನೇತೃತ್ವದಲ್ಲಿ ಮಹರ್ಷಿಗಳೆಲ್ಲ ಸಭೆ ಸೇರಿದ್ದರು. ಭಗವಂತನನ್ನು ಹಾಗೂ ಅವನ ಭಕ್ತರನ್ನು ತೃಪ್ತಿಪಡಿಸಲು 1000 ವರ್ಷಗಳ ಮಹಾಯಾಗವನ್ನು ನಡೆಸುವುದು ಈ ಸಮಾವೇಶದ ಉದ್ದೇಶವಾಗಿತ್ತು. ಒಂದು ದಿನ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಿ ತಮ್ಮ ಪ್ರಾತಃಕಾಲದ ಕಾರ್ಯಗಳನ್ನು ಮುಗಿಸಿದ ಬಳಿಕ ಮಹರ್ಷಿಗಳು ಶ್ರೀಲ ಸೂತ ಮುನಿಗಳಿಗೆ ಗೌರವಾಸನವೊಂದನ್ನು ನೀಡಿ ಅತ್ಯಂತ ಆದರಪೂರ್ವಕವಾಗಿ ಈ ಮುಂದಿನ ವಿಷಯಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳಿದರು. ಋಷಿಗಳು ಹೇಳಿದರು, ಗೌರವಾನ್ವಿತ ಸೂತ ಮುನಿಗಳೇ, ನೀವು ಎಲ್ಲ ಪಾಪಗಳಿಂದ ಸಂಪೂರ್ಣವಾಗಿ ಮುಕ್ತರು.
ಧಾರ್ಮಿಕ ಜೀವನವನ್ನು ವರ್ಣಿಸುವ ಧರ್ಮಗ್ರಂಥಗಳಲ್ಲಿ ನಿಷ್ಣಾತ ಜ್ಞಾನವುಳ್ಳವರು. ಹಾಗೆಯೇ ಪುರಾಣ ಇತಿಹಾಸಗಳನ್ನು ಚೆನ್ನಾಗಿ ಬಲ್ಲವರು. ಏಕೆಂದರೆ ನೀವು ಇವೆಲ್ಲವುಗಳನ್ನು ಸೂಕ್ತ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ್ದೀರಿ ಹಾಗೂ ಅವುಗಳನ್ನು ವಿವರಿಸಿದ್ದೀರಿ. ಘನ ವಿದ್ವಾಂಸರಾದ ವೇದಾಂತಿಗಳಲ್ಲಿ ಹಿರಿಯರಾದ ಸೂತಮುನಿಗಳೇ, ನೀವು ಪರಮಪುರುಷನ ಅವತಾರವಾದ ಶ್ರೀ ವೇದವ್ಯಾಸರ ಜ್ಞಾನವನ್ನು ಚೆನ್ನಾಗಿ ಬಲ್ಲವರು. ಅಲ್ಲದೆ ಎಲ್ಲ ಬಗೆಯ ಭೌತಿಕ ಮತ್ತು ಆದಿಭೌತಿಕ ಜ್ಞಾನದಲ್ಲಿ ಪಾರಂಗತರಾದ ಋಷಿಗಳನ್ನು ಬಲ್ಲವರು. ನೀವು ವಿನೀತರು, ವಿಧೇಯರು. ಆದ್ದರಿಂದಲೇ ನಿಮ್ಮ ಗುರುಗಳು ಸಂಭಾವಿತ ಶಿಷ್ಯನೊಬ್ಬನಿಗೆ ನೀಡಬಹುದಾದ ಸಕಲ ಕೃಪೆಗಳನ್ನು ನಿಮಗೆ ಅನುಗ್ರಹಿಸಿದ್ದಾರೆ. ಅವರಿಂದ ನಿಮಗೆ ವೈಜ್ಞಾನಿಕವಾಗಿ ಜ್ಞಾನೋಪದೇಶವಾದುದು ಎಲ್ಲವನ್ನು ನಮಗೆ ತಿಳಿಸಿರಿ. ದೀರ್ಘಾಯುಷಿಗಳಾದ ನೀವು ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮಶುಭಕರ ಎಂದು ನಿಶ್ಚಯಿಸಿರುವರೋ ಅದನ್ನು ನಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸುವಂತಹವರು. ಎಲೆ ಜ್ಞಾನವರಣ್ಯರೇ, ಕಬ್ಬಿಣದ ಈ ಕಲಿಯುಗದಲ್ಲಿ ಮಾನವರು ಅಲ್ಪಾಯುಷಿಗಳು. ಅವರು ಕಲಹಪ್ರಿಯರು, ಸೋಮಾರಿಗಳು, ತಪ್ಪುದಾರಿಗೆ ಎಳೆಯಲ್ಪಟ್ಟವರು, ಅದೃಷ್ಟಹೀನರು. ಇವೆಲ್ಲವಕ್ಕೂ ಮಿಗಿಲಾಗಿ ಅವರು ಸದಾಕಾಲ ಕ್ಷೋಭೆಗೊಳಗಾದವರು. ನಾನಾ ಬಗೆಯ ಧರ್ಮಗ್ರಂಥಗಳುಂಟು. ಇವೆಲ್ಲದರಲ್ಲೂ ನಾನಾ ರೀತಿಯ ಕರ್ತವ್ಯಗಳನ್ನು ಗೊತ್ತುಪಡಿಸಲಾಗಿದೆ. ಇವುಗಳನ್ನು ನಾನಾ ಶಾಖೆಗಳಲ್ಲಿ ಬಹುಕಾಲದ ಅಧ್ಯಯನದ ನಂತರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಎಲೈ ಮುನಿಗಳೇ, ಈ ಧರ್ಮಗ್ರಂಥಗಳ ಸಾರಾಂಶವನ್ನು ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನು ದಯವಿಟ್ಟು ವಿವರಿಸಿ. ಅಂತಹ ಉಪದೇಶಗಳಿಂದ ಅವರ ಹೃದಯಗಳು ಸಂಪೂರ್ಣವಾಗಿ ತೃಪ್ತಿಯನ್ನು ಹೊಂದಬಲ್ಲವು. ಎಲೈ ಸೂತಮುನಿಗಳೇ, ಸರ್ವಾನುಗ್ರಹವು ನಿಮ್ಮ ಮೇಲೆ ಕೃಪೆಗೈಯಲಿ. ದೇವೋತ್ತಮ ಪರಮಪುರುಷನು ಯಾವ ಉದ್ದೇಶದಿಂದ ದೇವಕಿಯ ಗರ್ಭದಲ್ಲಿ ವಸುದೇವನ ಪುತ್ರನಾಗಿ ಆವಿರ್ಭವಿಸಿದನು ಎಂಬುದನ್ನು ನೀವು ಬಲ್ಲಿರಿ. ಎಲೈ ಸೂತಮುನಿಗಳೇ, ದೇವೋತ್ತಮ ಪುರುಷನನ್ನು ಅವನ ಅವತಾರಗಳನ್ನು ತಿಳಿಯಲು ನಾವು ಕಾತರರಾಗಿದ್ದೇವೆ. ಪೂರ್ವಾಚಾರ್ಯರ ಆ ಉಪದೇಶಗಳನ್ನು ನಮಗೆ ವಿವರಿಸಿರಿ. ಆ ಉಪದೇಶಗಳ ವಾಚನದಿಂದ ಹಾಗೂ ಶ್ರವಣದಿಂದ ಪ್ರತಿಯೊಬ್ಬರೂ ಉದ್ಧಾರವಾಗುವರು. ಸಾಕ್ಷಾತ್ ಭಯಮೂರ್ತಿಯೇ ಶ್ರೀಕೃಷ್ಣನಿಗೆ ಅಂಜುತ್ತದೆ. ಜನನ ಮರಣಗಳ ಜಟಿಲ ಚಕ್ರದಲ್ಲಿ ಸಿಲುಕಿಬಿದ್ದ ಜೀವಿಗಳು ಅಪ್ರಜ್ಞಾಪೂರ್ವಕವಾಗಿಯಾದರೂ ಶ್ರೀಕೃಷ್ಣನ ನಾಮವನ್ನು ಸಂಕೀರ್ತನ ಮಾಡಿದರೆ ಕೂಡಲೇ ಮುಕ್ತಿ ಹೊಂದುತ್ತಾರೆ. ಎಲೈ ಸೂತಮುನಿಗಳೇ, ಭಗವಂತನ ಪಾದಪದ್ಮಗಳಲ್ಲಿ ಸಂಪೂರ್ಣವಾಗಿ ಆಶ್ರಯ ಪಡೆದ ಋಷಿವರಣ್ಯರು ತಮ್ಮೊಡನೆ ಸಂಪರ್ಕ ಸಾಧಿಸಿದವರನ್ನು ತಕ್ಷಣವೇ ಪವಿತ್ರಗೊಳಿಸಬಲ್ಲರು. ಆದರೆ ಗಂಗಾಜಲ ಸುದೀರ್ಘ ಬಳಕೆಯ ನಂತರ ಪವಿತ್ರಗೊಳಿಸುವುದು. ಕಲಹಯುಗದ ಪಾಪಗಳಿಂದ ಮುಕ್ತಿ ಬಯಸುವ ಯಾರು ತಾನೇ ಭಗವಂತನ ಪುಣ್ಯಕರ ಮಹಾತ್ಮ್ಯಗಳನ್ನು ಕೇಳಲು ಇಚ್ಛಿಸುವುದಿಲ್ಲ? ಅವನ ದಿವ್ಯ ಕ್ರಿಯೆಗಳು ಉದಾರವೂ ಕೃಪಾಪೂರ್ಣವೂ ಆಗಿವೆ. ನಾರದರಂತಹ ಮಹಾಜ್ಞಾನಿಗಳಾದ ಮುನಿಗಳೇ ಅವುಗಳನ್ನು ಗಾನ ಮಾಡುತ್ತಾರೆ. ಆದ್ದರಿಂದ ತನ್ನ ನಾನಾ ಅವತಾರಗಳಲ್ಲಿ ಅವನು ಗೈದ ಸಾಹಸಗಳನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ದಯವಿಟ್ಟು ನಮಗೆ ಅವುಗಳನ್ನು ಹೇಳಿ. ಎಲೈ ಪ್ರಾಜ್ಞರಾದ ಸೂತಮುನಿಗಳೇ, ಪರಮಪುರುಷನ ಅನೇಕ ಅವತಾರಗಳ ದಿವ್ಯ ಲೀಲೆಗಳನ್ನು ದಯವಿಟ್ಟು ನಮಗೆ ತಿಳಿಸಿ. ಪರಮ ನಿಯಂತ್ರಕನಾದ ಭಗವಂತನ ಇಂತಹ ಪವಿತ್ರವಾದ ಸಾಹಸಗಳು ಮತ್ತು ಲೀಲೆಗಳು ಅವನ ಅಂತರಂಗ ಶಕ್ತಿಯಿಂದಲೇ ನಡೆಯುತ್ತವೆ. ಸ್ತೋತ್ರಗೀತೆಗಳಿಂದ ಮತ್ತು ಪ್ರಾರ್ಥನೆಗಳಿಂದ ಕೊಂಡಾಡಲ್ಪಟ್ಟ ದೇವೋತ್ತಮ ಪರಮಪುರುಷನ ದಿವ್ಯ ಲೀಲೆಗಳನ್ನು ಶ್ರವಣ ಮಾಡುವುದರಲ್ಲಿ ನಮಗೆ ಎಂದೆಂದಿಗೂ ದಣಿವಿಲ್ಲ. ಅವನೊಂದಿಗೆ ಪಾರಮಾರ್ಥಿಕ ಬಾಂಧವ್ಯದ ಅಭಿರುಚಿ ಬೆಳೆಸಿಕೊಂಡವರು ಅವನ ಲೀಲೆಗಳ ಶ್ರವಣವನ್ನು ಪ್ರತಿಕ್ಷಣವೂ ಆಸ್ವಾದಿಸುತ್ತಾರೆ. ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವನಂತೆ ನಟಿಸಿದನು. ಹೀಗೆ ವೇಷಧಾರಿಯಾಗಿ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿದನು. ಕಲಿಯುಗ ಆಗಲೇ ಪ್ರಾರಂಭವಾಗಿದೆ. ಇದನ್ನು ಚೆನ್ನಾಗಿ ಬಲ್ಲ ನಾವು ಈ ಪುಣ್ಯಕ್ಷೇತ್ರದಲ್ಲಿ ದೇವೋತ್ತಮ ಪರಮಪುರುಷನ ಅಲೌಕಿಕ ಸಂದೇಶವನ್ನು ಸವಿಸ್ತಾರವಾಗಿ ಶ್ರವಣ ಮಾಡಲು ಹಾಗೂ
ಈ ರೀತಿ ಯಾಗವನ್ನು ಆಚರಿಸಲು ಸಮಾವೇಶಗೊಂಡಿದ್ದೇವೆ. ನಾವು ದೈವೇಚ್ಛೆಯಿಂದ ಸೌಜನ್ಯದ ಮೂರ್ತಿಯಾದ ತಮ್ಮನ್ನು ಇಲ್ಲಿ ಭೇಟಿ ಮಾಡಿದ್ದೇವೆ. ಮಾನವನ ಸಕಲ ಸದ್ಗುಣಗಳನ್ನು ನಾಶಗೊಳಿಸುವ ದುಸ್ತರವಾದ ಕಲಿಯುಗ ಎಂಬ ಸಮುದ್ರವನ್ನು ದಾಟಲು ಇಚ್ಛಿಸುವವರ ನೌಕೆಗೆ ನಾವು ತಮ್ಮನ್ನು ನೌಕಾಧಿಪತಿಯಾಗಿ ಅಂಗೀಕರಿಸುತ್ತೇವೆ. ಪರಮಸತ್ಯನಾದ ಎಲ್ಲ ಯೋಗಶಕ್ತಿಗಳ ಪ್ರಭುವಾದ ಶ್ರೀಕೃಷ್ಣನು ತನ್ನ ದಿವ್ಯಧಾಮಕ್ಕೆ ತೆರಳಿರುವುದರಿಂದ ಈಗ ಧರ್ಮತತ್ವಗಳು ಯಾರನ್ನು ಆಶ್ರಯಿಸಿವೆ ಎಂಬುದನ್ನು ದಯವಿಟ್ಟು ತಿಳಿಸುವಂತಹವರಾಗಿ. ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂಧದ ಋಷಿಗಳ ಪ್ರಶ್ನೆ ಎಂಬ ಮೊದಲನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ.